ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಪ್ನ ಹೆಲ್ತಿ ಕಿಚನ್. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೀರೆಕಾಯಿ ಪಲ್ಯನ ಯಾವ ರೀತಿಯಾಗಿ ಮಾಡ್ಕೋಬೋದು ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಹೀರೆಕಾಯಿ ಪಲ್ಯನ ನೀವು ಚಪಾತಿ ಜೊತೆಗೆ, ಹಾಗೆ ರೊಟ್ಟಿ ಜೊತೆಗೆ, ಹಾಗೆ ರೈಸ್ ಜೊತೆಗೆ ನೀವು ತಿನ್ಕೋಬೋದು ಫ್ರೆಂಡ್ಸ್. ಭಾಳನೇ ಟೇಸ್ಟಿಯಾಗಿರುತ್ತೆ. ಬನ್ನಿ, ಯಾವ ರೀತಿ ಮಾಡ್ಕೋಬೋದು ಅನ್ನೋದು ನೋಡ್ಕೊಂಬನ್ನಿ. ಇವಾಗ ನಾನು ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ 1.5 ಟೇಬಲ್ ಸ್ಪೂನಷ್ಟು ಅನ್ನು ಎಣ್ಣೆ ಹಾಕಿದ್ದೀನಿ. ನೀವು ತುಪ್ಪನ ಹಾಕ್ಬೋದು. ಆಮೇಲೆ ಸಾಸಿವೆ, ಜೀರಿಗೆ ಹಾಕಿದ್ದೀನಿ 1/2 ಟೀಸ್ಪೂನಷ್ಟು. ಆಮೇಲೆ ಕಡಲೆಬೇಳೆ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆದ ತಕ್ಷಣವೇ ನಾನು ಒಂದು ಮೀಡಿಯಮ್ ಸೈಜ್ದು ಆನಿಯನ್ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಕರಿಬೇವು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಮೆಣಸಿನ್ಕಾಯಿನ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು. ಇವಾಗಿದಾಗಿದೆ. ನೆಕ್ಸ್ಟ್ ನಾನು ಹೀರೆಕಾಯಿನ ಸ್ಮಾಲ್ ಸ್ಮಾಲಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಅದನ್ನ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಬೇಕು, ಅದಕ್ಕೆ ಮುಚ್ಚಿಟ್ಕೊಂಡಿದ್ದೀನಿ 1 ನಿಮಿಷ. 1 ನಿಮಿಷ ಆದ ತಕ್ಷಣ ಓಪನ್ ಮಾಡಿದ್ದೀನಿ. ನೋಡಿ, ಸ್ವಲ್ಪ ಬೆಂದಿದೆ ಅದು. ಇವಾಗ ನೆಕ್ಸ್ಟ್ ನಾನು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಆಮೇಲೆ ಅರಶಿನ ಪೌಡರ್ ಹಾಕಿದ್ದೀನಿ 1 ಟೀಸ್ಪೂನಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, 1/4 ಟೀಸ್ಪೂನಷ್ಟು ಸಕ್ಕರೆ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮುಚ್ಚಿದ್ದೀನಿ. 1 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. 1 ನಿಮಿಷ ಆಗಿದೆ ನೋಡಿ. ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ಹಸಿ ಕೊಬ್ಬರಿ ಹಾಕೋದ್ರಿಂದ ಭಾಳನೇ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇವಾಗ ರೆಡಿಯಾಗಿದೆ, ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇಷ್ಟೇ, ಎಷ್ಟು ಜಲ್ದಿ ಬೇಗ ಆಯ್ತಲ್ಲ ಫ್ರೆಂಡ್ಸ್. ನೋಡಿ, ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಈ ರೀತಿ ಭಾಳನೇ ಟೇಸ್ಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂತಂತ ಕಮೆಂಟ್ ಮಾಡ್ಕೊ ತಿಳಿಸಿ ಫ್ರೆಂಡ್ಸ್. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವೀಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಳ್ಳೆಯ ರೆಸಿಪಿ ಅಂದಿ ಮತ್ತೆ ಮೀಟ್ ಆಗ್ತೀನಿ.